ಮುಂಬರುವ ಲೋಕಸಭಾ ಚುನಾವಣೆಯ ಈ ಅವಧಿಯಲ್ಲಿ ದೇಶದ ಜನ ರಾಜಕೀಯವಾಗಿ ಬದಲಾವಣೆಯನ್ನು ತರ್ತಾರ ಅಥವಾ ಈಗಿರೋ ಸರ್ಕಾರವನ್ನು ಮುಂದುವರಿಸ್ತಾರ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೊಮ್ಮೆ ಮೋದಿ ಸರ್ಕಾರ ಅನ್ನೋದು ಫಿಕ್ಸ್ ಮೊದಲಿಗಿಂತ ಅವರ ವರ್ಚಸ್ ಜಾಸ್ತಿ ಆಗಿದೆ ಅವರನ್ನ ಪ್ರಧಾನಿ ಮಾಡಬೇಕಾ ವಿರೋಧ ಪಕ್ಷದ ನಾಯಕತ್ವ ಯಾರಿಗೆ ಕೊಡಬೇಕು ವಿರೋಧ ಪಕ್ಷದ ಪ್ರಧಾನಿ ಅಭ್ಯರ್ಥಿ ಯಾರು ಮೋದಿಯಿಂದಾನೆ ಮೋದಿಯ ಕಾರಣಕ್ಕೆ ಬಿ ಜೆ ಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅನ್ನೋದು ಈ ಕ್ಷಣದ ಸತ್ಯ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾವು ಪಟಪಟ್ ಅಂತ ಹೇಳಿಬಿಟ್ಟು ಇಂಡಿಯಾ ಟುಡೇ ನಡೆಸಿರುವಂಥ ಮೂಡ್ ಆಫ್ ದ ನೇಷನ್ ದೇಶದ ಜನರ ಮೂಡ್ ಹೇಗಿದೆ ರಾಜಕೀಯವಾಗಿ ಮುಂಬರುವ ಲೋಕಸಭಾ ಚುನಾವಣೆಯ ಈ ಅವಧಿಯಲ್ಲಿ ದೇಶದ ಜನ ರಾಜಕೀಯವಾಗಿ ಬದಲಾವಣೆಯನ್ನು ತರ್ತಾರೆ ಅಥವಾ ಈಗಿರೋ ಸರ್ಕಾರವನ್ನು ಮುಂದುವರಿಸ್ತಾರಾ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಜುಲೈ ಮತ್ತು ಆಗಸ್ಟ್ ಈ ಈ ತಿಂಗಳಲ್ಲಿ ಇಂಡಿಯಾ ಟುಡೇ ಒಂದು ಸಮೀಕ್ಷೆ ಮಾಡಿದೆ ಅದನ್ನು ಮೂಡ್ ಆಫ್ ದಿ ನೇಷನ್ ಅಂತೇಳಿ ನೋಡಿ ಇಂಡಿಯಾ ಟುಡೇ ಸಮೀಕ್ಷೆಯನ್ನು ಸ್ವಲ್ಪ ಜೆನ್ಯೂನ್ ಆಗಿ ನಾವು ನೋಡಬೇಕಾಗತ್ತೆ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಇಪ್ಪತ್ತರಿಂದ ನೂರ ನಲವತ್ತು ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲಲಿದೆ ಅಂತ ಹೇಳಿತ್ತು ನೂರ ಮೂವತ್ತೈದು ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿದೆ ಬೇರೆಲ್ಲ ಖಾಸಗಿ ವಾಹಿನಿಯ ಸಮೀಕ್ಷೆಗೆ ಹೋಲಿಕೆ ಮಾಡಿದ್ರೆ ಇಂಡಿಯಾ ಟುಡೇ ಸಮೀಕ್ಷೆ ತುಂಬ ಜೆನ್ಯೂನ್ ಆಗಿದೆ ಇದೇ ಇಂಡಿಯಾ ಟುಡೇ ಸಮೀಕ್ಷೆ ಮೂಡ್ ಆಫ್ ದಿ ನೇಷನ್ ಈ ಈ ಪ್ರಸ್ತುತ ಈ ಕ್ಷಣಕ್ಕೆ ಏನಾದರೂ ಚುನಾವಣೆ ಆದರೆ ಏನಾಗಲಿದೆ ಅಂತ ಹೇಳಿಬಿಟ್ಟು ಒಂದು ವರದಿಯನ್ನು ಕೊಟ್ಟಿದೆ ಆ ರಿಪೋರ್ಟ್ ಪ್ರಕಾರ ಈ ಕ್ಷಣ ಎಲೆಕ್ಷನ್ ಆದರೆ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಇನ್ನೂರ ಎಂಬತ್ತೇಳು ಸ್ಥಾನಗಳನ್ನು ಗೆಲ್ಲಲಿದೆ ಐನೂರ ನಲವತ್ತೆರಡರಲ್ಲಿ ಇನ್ನೂರ ಎಂಬತ್ತೇಳು ಸ್ಥಾನಗಳನ್ನ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಗೆಲ್ಲಲಿದೆ ಇಲ್ಲಿ ಅಬ್ಸರ್ವ್ ಮಾಡಿ ನೀವು ಕೇವಲ ಬಿಜೆಪಿ ಮಾತ್ರ ಇನ್ನೂರ ಎಂಬತ್ತೇಳು ಸ್ಥಾನಗಳನ್ನ ಗೆಲ್ಲುತ್ತೆ ಮೆಜಾರಿಟಿ ಅಲ್ಲಿಗೆ ಬಂದಾಯಿತು ಟು ಸೆವೆಂಟಿ ಟೂ ಪ್ಲಸ್ ಇನ್ನು ಹದಿನೈದು ಸ್ಥಾನಗಳು ಹೆಚ್ಚಾಗಿಯೇ ಬರೀ ಬಿಜೆಪಿ ಒಂದೇ ಹೊಡ್ಕೊಳ್ಳುತ್ತೆ ಇನ್ನು ಎನ್ ಡಿ ಎ ಒಕ್ಕೂಟ ಒಂದು ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನು ಗೆದ್ದರೂ ಕೂಡ ಮುನ್ನೂರನ್ನು ಕ್ರಾಸ್ ಆಗುತ್ತೆ ಅಂದ ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೊಮ್ಮೆ ಮೋದಿ ಸರ್ಕಾರ ಅನ್ನೋದು ಫಿಕ್ಸ್ ಮೋದಿಯೇ ಪ್ರಧಾನಿಯಾಗಿ ಅವರ ನೇತೃತ್ವದಲ್ಲೇ ಚುನಾವಣೆ ಹೋದರೆ ಅವರನ್ನೇ ಪ್ರಧಾನಿ ಮಾಡ್ತೇವೆ ಅಂತ ಹೇಳದ್ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಈ ಸಲನು ಎನ್ ಡಿ ಎ ಒಕ್ಕೂಟ ಮುನ್ನೂರು ಪ್ಲಸ್ ಸ್ಥಾನಗಳನ್ನು ಗೆಲ್ಲಲಿದೆ ಅಂತ ಹೇಳಿ ಇಂಡಿಯಾ ಮೂಡ್ ಆಫ್ ದಿ ನೇಷನ್ ಇಂಡಿಯಾ ಟುಡೇ ಸಮೀಕ್ಷೆ ಮಾಡಿ ಹೇಳಿದೆ ಇದರ ಜೊತೆ ಜೊತೆಗೆ ವೈಯಕ್ತಿಕವಾಗಿ ಮೋದಿಯವರ ವರ್ಚಸ್ಸು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅದಕ್ಕೆ ಕಾರಣ ಹಣದುಬ್ಬರ ಮತ್ತು ದೇಶದ ಆರ್ಥಿಕತೆ ಮತ್ತು ನಿರುದ್ಯೋಗದಂಥ ಸಮಸ್ಯೆಗಳು ಮೋದಿ ಕೊಟ್ಟಂಥ ಆಶ್ವಾಸನೆಗಳು ಎಲ್ಲ ಒಂದು ಕಡೆ ಫುಲ್ಫಿಲ್ ಆಗಿಲ್ವಾ ಆಗ್ತಾ ಇಲ್ವಾ ಅನ್ನೋ ಅಸಮಾಧಾನಗಳ ನಡುವೆಯೂ ಕೂಡ ಮೋದಿಗೆ ಸರಿಸಮಾನ ಆಗಿ ಇನ್ನೊಬ್ಬ ನಾಯಕತ್ವ ಈ ದೇಶದಲ್ಲಿ ಇಲ್ಲ ಅನ್ನುವಂತಹ ಒಂದು ನಿರ್ಧಾರ ಒಂದು ನಿರ್ಧಾರಕ್ಕೆ ಆಲ್ಮೋಸ್ಟ್ ಈ ದೇಶದ ಜನ ಬಂದಂಗಿದೆ ಹಾಗಾಗಿ ಮೋದಿಗೆ ಆಲ್ಟರ್ನೇಟ್ ಇಲ್ಲ ಹಾಗಾಗಿ ಮೋದಿದು ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಸ ಅಭಾಸಗಳು ಏನೇ ಇದ್ರೂ ಕೂಡ ಮೋದಿ ಮೇಲೆ ಸ್ವಲ್ಪ ಪ್ರೀತಿ ಕಡಿಮೆ ಆದರೂ ಕೂಡ ಮೋದಿಗೆ ಮತ್ತೆ ಅವಕಾಶ ಕೊಡೋಣ ಅಂತ ಇಲ್ಲಿನ ಜನ ದೇಶದ ಜನ ತೀರ್ಮಾನ ಮಾಡಿದ್ದಾರೆ ಅಂಥೇಳಿ ಸುಮಾರು ಒಂದು ಲಕ್ಷದ ಅರವತ್ತು ಸಾವಿರ ಜನರನ್ನು ಸಮೀಕ್ಷೆ ಮಾಡಿ ದಿ ಇಂಡಿಯಾ ಟುಡೇ ಮೂಡ್ ಆಫ್ ದಿ ನೇಷನ್ ಅಂತ ಹೇಳಿಬಿಟ್ಟು ಒಂದು ರಿಪೋರ್ಟ್ನ ಕೊಟ್ಟಿದೆ ಇದರ ಜೊತೆ ಜೊತೆಗೆ ರಾಹುಲ್ ಗಾಂಧಿಯವರ ವರ್ಚಸ್ಸು ಕಳೆದ ಒಂದು ಎರಡು ಮೂರು ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ಭಾಳ ಕಡಿಮೆ ಸ್ಥಾನದಲ್ಲಿ ಕಾಂಗ್ರೆಸ್ ಸ್ಥಾನಗಳನ್ನು ಪಡೆದುಕೊಳ್ತವೆ ಬಹಳ ಬಹಳ ಹೀನಾಯವಾಗಿ ಸೋಲುತ್ತೆ ಕಾಂಗ್ರೆಸ್ ಅವತ್ತು ಎ ಸಿ ಸಿ ಅಧ್ಯಕ್ಷ ಆದಂತಹ ರಾಹುಲ್ ಗಾಂಧಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡ್ತಾರೆ ಅದು ನಿಮಗೆಲ್ಲ ಗೊತ್ತಿದೆ ಆದರೆ ಈ ಕ್ಷಣಕ್ಕೆ ಆಫ್ಟರ್ ಭಾರತ್ ಜೋಡೋ ರಾಹುಲ್ ಗಾಂಧಿ ಅವರ ಜನಪ್ರಿಯತೆ ಕೂಡ ಹೆಚ್ಚಾಗಿದೆ ಮೊದಲಿಗಿಂತ ಅವರ ವರ್ಚಸ್ ಜಾಸ್ತಿ ಆಗಿದೆ ಅವರನ್ನು ಪ್ರಧಾನಿ ಮಾಡಬೇಕಾ ವಿರೋಧ ಪಕ್ಷದ ನಾಯಕತ್ವ ಯಾರಿಗೆ ಕೊಡಬೇಕು ವಿರೋಧ ಪಕ್ಷದ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಹೇಳಿ ರಾಹುಲ್ ಗಾಂಧಿಯವರ ಹೆಸರನ್ನು ಮುಂಚೂಣಿಗೆ ತಂದರೆ ಮಿಕ್ಕೆಲ್ಲರಿಗಿಂತನೂ ರಾಹುಲ್ ಗಾಂಧಿ ವಿರೋಧ ಪಕ್ಷದ ಪ್ರಧಾನ ಅಭ್ಯರ್ಥಿಯಾಗಿ ಮುಂಚೂಣಿಯಲ್ಲಿ ನಿಲ್ತಾ ಇದ್ದಾರೆ ಶೇಕಡಾ ದೇಶದ ಶೇಕಡಾ ಇಪ್ಪತ್ನಾಲ್ಕರಷ್ಟು ಜನ ರಾಹುಲ್ ಪ್ರಧಾನಿ ಆಗಬಹುದು ಅಂತ ಹೇಳಿಬಿಟ್ಟು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಒಪ್ಪಿಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ಇದನ್ನು ನಾವು ಈಗ ಅರ್ಥ ಪಡ್ಕೋಬೇಕಾಗಿ ಒಂದು ಕಡೆ ರಾಹುಲ್ ಗಾಂಧಿ ವರ್ಚಸ್ಸು ಜಾಸ್ತಿ ಆಗ್ತಿದೆ ಇನ್ನೊಂದು ಕಡೆ ಮೋದಿಯ ವರ್ಚಸ್ಸು ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಕಡಿಮೆ ಆದರೂ ಕೂಡ ಇವತ್ತಿಗೂ ಮೋದಿ ಮುಖಕ್ಕೆ ಓಟ್ ಬೀಳ್ತವೆ ಮೋದಿಯನ್ನು ನೋಡಿ ದೇಶ ಜನ ಓಟ್ ಹಾಕ್ತಾರೆ ಮೋದಿಯಿಂದಾನೇ ಮೋದಿಯ ಕಾರಣಕ್ಕೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅನ್ನೋದು ಈ ಕ್ಷಣದ ಸತ್ಯ ಈ ಕ್ಷಣದ ಸಮೀಕ್ಷೆ ನಾಳೆ ಇಂಡಿಯಾ ಒಕ್ಕೂಟದಲ್ಲೂ ಸ್ವಲ್ಪ ಈಗ ಎನ್ ವರ್ಸಸ್ ಇಂಡಿಯಾ ಇದೆ ಇಂಡಿಯಾ ಒಕ್ಕೂಟದಲ್ಲೂ ಕೂಡ ಸ್ವಲ್ಪ ಬದಲಾವಣೆಗಳಾಗಿದೆ ಇಂಡಿಯಾ ಒಕ್ಕೂಟ ಹಿಂದಿನ ಯು ಪಿ ಎ ಒಕ್ಕೂಟ ಯು ಪಿ ಎ ಟು ಈ ಥರದ ಒಕ್ಕೂಟಗಳೇನೆಲ್ಲ ಮಾಡ್ಕೊಂಡಿದ್ರು ಪ್ರತಿಪಕ್ಷಗಳ ಒಕ್ಕೂಟ ಅದಕ್ಕೆ ಹೋಲಿಕೆ ಮಾಡಿದ್ರೆ ಈ ಒಕ್ಕೂಟ ಸ್ವಲ್ಪ ಜಾಸ್ತಿ ಈ ಸಲ ಸ್ಥಾನಮಾನಗಳನ್ನು ಗೆಲ್ಲಬಹುದು ಕಂಪೇರ್ಡ್ ಟು ಟೂ ತೌಸಂಡ್ ಫೋರ್ಟೀನ್ ಟೂ ತೌಸಂಡ್ ನೈನ್ಟೀನ್ ಎಲೆಕ್ಷನ್ ಹೋಲಿಕೆ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನಲ್ಲಿ ಎನ್ ಡಿ ಎ ಒಕ್ಕೂಟ ಸ್ವಲ್ಪ ಹಿನ್ನಡೆ ಆಗ್ಬೋದು ಆದರೆ ಸರ್ಕಾರ ಮೋದಿ ನೇತೃತ್ವದ ಅನ್ನೋದು ಈ ಸಮೀಕ್ಷೆ ವೇಕೆನ್ಸಿ ಇನ್ನು ಕೆಲವೇ ಕೆಲವು ತಿಂಗಳಿದೆ ಅವತ್ತೇನಂದ್ರೆ ಬದಲಾವಣೆ ಆಗ್ತಾವ ಜನರ ನಾಡಿ ಮಿಡಿತ ಚೇಂಜ್ ಆಗ್ತದ ಅಥವಾ ಈಗಿನಗಿಂತಲೂ ಹೆಚ್ಚಿನ ವರ್ಚಸ್ಸನ್ನು ಮೋದಿ ಸಂಪಾದನೆ ಮಾಡ್ತಾರೆ ಸಂಪಾದನೆ ಮಾಡಲ್ವಾ ಇಂಡಿಯಾ ಇನ್ನಷ್ಟು ರಣತಂತ್ರಗಳನ್ನು ಮಾಡ್ತಾವ ಅಂದರೆ ಇಂಡಿಯಾ ಒಕ್ಕೂಟ ಅದಕ್ಕೆ ಎನ್ ಡಿ ಎ ಮೋದಿ ಒಕ್ಕೂಟ ಮೋದಿ ಶಾ ಇವರೆಲ್ಲ ಇನ್ನೇನು ತಂತ್ರಗಳನ್ನು ಮಾಡ್ತಾರೆ ಕಾದ್ ನೋಡೋಣ ನಮಸ್ಕಾರ